Seetha Vallabha, Seetha Vallabha. Late agiradakke pakka principal nanna kopa maadkondirtare. Avaru modle strict anta kelpattiddene. Modle avaru nodid takshana sorry kelbidbeku. ಇಬ್ರು ಒಟ್ಟಿಗೆ ಪ್ರತ್ಯಕ್ಷ ಆಗ್ಬಿಟ್ರಲ್ಲಪ್ಪ, ಇವ ಹೇಗ್ ಮ್ಯಾನೇಜ್ ಮಾಡೋದು? ಮತ್ತೆ ಏನೋ ಒಂದ್ ಮಾಡ್ಬೇಕು ಇವಾಗ. ಅಯ್ಯೋ, ಮುಗೀತು ಕತೆ. ಈ ಪ್ರಿನ್ಸಿಪಲ್ ಬೇರೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಪಡ್ಕೋತಿರ್ತಾರೆ. ಅದಕ್ಕೆ ಸರಿಯಾಗಿ ಇವರು ನಾನು ಹುಷಾರಾಗಿ ಇದ್ದೀನಲ್ವಾ ಅಂತ ಹೇಳ್ಬಿಟ್ರೆ ಕತೆ ಗೋವಿಂದಾನೆ. ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿದೆ, ಈಗ ಹೇಗಿದ್ದೀರಾ? ಒಂದು ಮೆಸೇಜ್ ಹೇಳಿದ್ರೆ ಸಾಕಿತ್ತು, ನೀವೇ ಇನ್ಫಾರ್ಮ್ ಮಾಡಕ್ ಬರೋ ಅವಶ್ಯಕತೆ ಇರಲಿಲ್ಲ. ಏನು ಹುಷಾರಿಲ್ವಾ ನನಗ? ಹಾಗೇನಿಲ್ವಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಅಯ್ಯೋ, ಈ ಮೈತ್ರಿ ಅವ್ರಿಗೆ ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದಾರೆ? ಒಂದ್ ಸ್ಮಾಲ್ ಲೈ ಹೇಳಿದ್ದೆ ಇದ್ರೆ ತಪ್ಪಿಸ್ಕೋಬೋದಾಗಿತ್ತ? ಯಾವಾಗ ನೋಡಿದ್ರು ಇದ್ದಿದ್ದಾಗೆ ಹೇಳ್ಬಿಡೋದು. ನಿಮ್ಗೇನೋ ಕನ್ಫ್ಯೂಷನ್ ಆಗಿರ್ಬೇಕು, ನಾನ್ ಚೆನ್ನಾಗೇ ಇದ್ದೀನಿ. ನಂಗ್ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಯಾರನ್ನ ಮೀಟ್ ಮಾಡ್ಬೇಕಿತ್ತು, ಅದಕ್ಕೆ ಲೇಟ್ ಆಯ್ತು ಮ್ಯಾಮ್. ಐ ಆಮ್ ರಿಯಲಿ ಸಾರಿ. ಇದ್ದಿದ್ದಾಗೆ ಹೇಳದ್ಮೇಲೆ ಶಿಕ್ಷೆ ಕೊಡದೆ ಬಿಡ್ತಾರಾ ನಿಮ್ಮನ್ನ? ಏನು ಪರ್ಸನಲ್ ಕೆಲ್ಸಕ್ಕಂತ ಲೇಟ್ ಆಗಿ ಬಂದ್ರ? ಮತ್ತೆ ಯಾಕೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ರಿ? ನಿಮ್ ಸ್ಟೂಡೆಂಟ್ ಹೇಳ್ತಾ ಇದ್ರಲ್ಲ. ಅದು ಮ್ಯಾಮ್, ಸ್ಟೂಡೆಂಟ್ ನಮ್ ಕಾಲೇಜಲ್ಲಿ ಯಾರು ಹುಷಾರಿಲ್ದೆ ಇದ್ರು ಲೇಟ್ ಆಗಿ ಬರಲ್ಲ, ಬಂದ್ರು ಮುಂಚೆನೆ ಇನ್ಫಾರ್ಮ್ ಮಾಡಿರ್ತಾರೆ. ನೀವು ಪರ್ಸನಲ್ ಕೆಲ್ಸಕ್ಕೆ ಹೋಗಿದ್ದೀರಾ, ಅದರಲ್ಲೂ ವಿತೌಟ್ ಎನಿ ಇನ್ಫಾರ್ಮೇಶನ್, ಬಂದ ಮೂರೇ ದಿನಕ್ಕೆ ಇಷ್ಟೊಂದು ಅಶಿಸ್ತಾ ಮೈತಿಲಿ. ಐ ಆಮ್ ರಿಯಲಿ ಸಾರಿ ಮ್ಯಾಮ್. ಮತ್ತೆ ಯಾವತ್ತೂ ಈ ರೀತಿ ರಿಪೀಟ್ ಆಗದಿರೋವಾಗ ನಾನು ನೋಡ್ಕೊಂತೀನಿ. ಸಾಧ್ಯನೇ ಇಲ್ಲ ಮೈತಿಲಿ, ಇಷ್ಟು ದೊಡ್ಡ ಅಶಿಸ್ತನ ನಾನು ಸಹಿಸ್ಕೊಂಡ್ರೆ ಉಳಿದವ್ರಿಗೂ ರಾಂಗ್ ಮೆಸೇಜ್ ಹೋಗುತ್ತೆ. ಎಲ್ಲದನ್ನು ಹಗುರವಾಗಿ ತಗೊಂಡಿದ್ರ ಮೈತಿಲಿ, ಹೇಗಿದ್ರು ನಡೆಯುತ್ತೆ ಅನ್ನೋ ವರ್ತನೆನ ನಾವು ಸಹಿಸ್ಕೊಳಕ್ಕಾಗಲ್ಲ. ನಿಮ್ಮ ಬಿಹೇವಿಯರು ಕಾಲೇಜ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಸಾರಿ ಮ್ಯಾಮ್, ಐ ಆಮ್ ರಿಯಲಿ ಸಾರಿ. ನಾನು ಇದನ್ನ ಸಹಿಸ್ಕೊಳಕ್ ಆಗಲ್ಲ. ಇದೇ ರೀತಿ ಬಿಟ್ರೆ ಬೇರೆ ಸ್ಟಾಫ್ ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಮೂರ್ ದಿನ ಕೆಲಸ ಮಾಡಿದವ್ರಿಗೆ ಎಕ್ಸ್ಕ್ಯೂಸ್ ಸಿಕ್ಕಿದೆ ಅಂದ್ಮೇಲೆ ನಮ್ಮನ್ನ ಯಾರು ಕೇಳ್ತಾರೆ ಅನ್ಕೊಂತಾರೆ? ಈ ಅಶಿಸ್ತು ಅನ್ನೋ ರೋಗ ಎಲ್ಲರಿಗೂ ಹರಡೋ ಮೊದಲು ನಮ್ ಕಾಲೇಜ್ ಬಿಟ್ಟು ಹೊರಡಿ ಮೈತಿಲಿ. ಸುಧಾ ಮೇಡಮ್ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಆದ್ರೆ ಈ ಅಶಿಸ್ತು ಗೊತ್ತಾದ್ರೆ ಅವರು ಕೂಡ ನನ್ನನ್ನೇ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಮೈತಿಲಿ, ಗೆಟ್ ಔಟ್ ಆಫ್ ಮೈ ಕಾಲೇಜ್. ಅಯ್ಯೋ, ಇವ್ರನ್ನ ಪಚಾವ್ ಮಾಡಕ್ ಹೋಗಿ ಇನ್ನೊಂದೇನೋ ಆಯ್ತಲ್ಲಪ್ಪ. ಪ್ಲೀಸ್ ಮ್ಯಾಮ್, ಐ ಆಮ್ ರಿಯಲಿ ಸಾರಿ. ಆದ್ರೆ ನನಗೆ ಕೆಲಸ ತುಂಬಾನೇ ಇಂಪಾರ್ಟೆಂಟ್, ಪ್ಲೀಸ್ ನನ್ನ ಕೆಲಸದಿಂದ ತೆಗಿಬೇಡಿ. ನನಗಿನ್ನೇನು ಮಾತಾಡಕ್ ಉಳಿದಿಲ್ಲ ಮೈತಿಲಿ, ದಯವಿಟ್ಟು ಇಲ್ಲಿಂದ ಹೊರಟಿ. ನಾಳೆಯಿಂದ ಈ ಕಾಲೇಜ್ ಕಡೆ ಮುಖನೂ ಹಾಕ್ಬೇಡಿ. ಹಾಯ್
ಯಾವ ಪ್ರಿನ್ಸಿಪಲ್ ಒಂದಿನ ಲೇಟಾಗಿ ಬಂದಿದ್ದಕ್ಕೆ ಕೆಲಸದಿಂದ ತೆಗಿತಿದ್ದೀರಾ? ಮೈಥಿಲಿ ಅವ್ರನ್ನ ಕೆಲಸದಿಂದ ತೆಗೆದ್ಬಿಟ್ರ? ಇವ್ರಿಗೆ ಏನಾಗಿದೆ ಗುರು? ಇಲ್ಲ ಸುಷ್ಮಾ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಮಾತಾಡಕ್ ಏನು ಉಳಿದಿಲ್ಲ. ಅವ್ರು ನನಗ್ ಸಿಗ್ತಾರೆ ಅನ್ನೋ ಒಂದೇ ಒಂದ್ ಚಿಕ್ಕ ಭರವಸೆನೂ ಈಗ ನನ್ನಲ್ಲಿ ಉಳಿದಿಲ್ಲ. ಕೈಗ್ ಸಿಕ್ಕಿರೋದ್ನ ಕಳ್ಕೊಂಡವ್ರಿಗೆ ದೇವ್ರು ಸಿಗ್ದೇ ಇರೋದ್ನ ಕೊಡಿಸ್ತಾನ ಹೇಳು. ನನ್ನ ಹಣೆ ಬರ್ದಲ್ಲ ಬರ್ತಿಲ್ಲ ಬಿಡು. ಅಕ್ಕ, ನೀವ್ ಏನ್ ಹೇಳ್ತಿದ್ದೀರೋ ಅದನ್ನ ಕ್ಲಿಯರ್ ಆಗಿ ಹೇಳಿ. ನೀವ್ ಹುಡುಕ್ತಿರೋರು ಯಾಕ್ ಸಿಗಲ್ಲ? ಅಯ್ಯೋ ಅಳ್ಬೇಡಿ ಅಕ್ಕ, ನಿಮ್ಗೆ ಹೇಗಿದ್ರು ಚಿತ್ರ ಬಿಡ್ಸಕ್ ಬರುತ್ತೆ ಅಲ್ವಾ? ಚಿತ್ರ ಬಿಡಿಸಿ, ನಾವು ಅದನ್ನ ತಗೊಂಡೋಗಿ ಸುಧಾಮಂಗ್ ಕೊಡೋಣ, ಸುಧಾಮ ಹುಡುಕ್ತಾರೆ. ನಿಮ್ ಕೆಲ್ಸನ ಚಿಟ್ಕೆ ಹೊಡಿಯೋ ಅಷ್ಟೇ ಕೊಡ್ಸಿದಾರೆ, ಇನ್ ಅವ್ರನ್ನ ಹುಡ್ಕೋದು ದೊಡ್ಡ ವಿಷಯನಾ? ಸುಧಾಮ ಕೊಡ್ಸಿರೋ ಕೆಲ್ಸನ ಕಳ್ಕೊಂಡ್ಬಿಟ್ಟ, ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರು ಸುಷ್ಮಾ. ಮ್ಯಾನೇಜ್ಮೆಂಟ್ಗೆ ಯಾಕ್ರಪ್ಪ ಯಾಕೆ ಹೋಗ್ತಾ ಇದೀರಲ್ಲ? ಏನಿದು, ಏನ್ ಗಲಾಟೆ? ಏನ್ ಮ್ಯಾಮ್ ನೀವ್ ಹೀಗಂತಿದ್ದೀರಾ? ಇವತ್ತು ನಿಮ್ಮಲ್ಲೇ ಒಬ್ಬರನ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಸಾರಿ ಕಿತ್ತಾಕಿದ್ದಾರೆ. ಅದು ಯಾಕೆ ಅಂತೀರಾ? ಜಸ್ಟ್ ಅರ್ಧ ಗಂಟೆ, ಜಸ್ಟ್ 30 minutes ಲೇಟ್ ಆಗಿ ಬಂದಿದ್ದೀನಿ. ಪಾಪ ಅವ್ರಿಗೆ ಏನ್ ಕಷ್ಟ ಇತ್ತು ಏನೋ ಗೊತ್ತಿಲ್ಲ. ನಿಮ್ಗೂ ಗೊತ್ತಾಗಿರೋದು, ನಿಮ್ಮನ್ನು ಕೆಲ್ಸದಿಂದ ಕಿತ್ತಾ ಕಿತ್ತಿದ್ರೆ ಇವತ್ತು ಅವರು ನಾಳೆ ನೀವು, ನಾಳೆ ನೀವು ಸರ್. ಅದಕ್ಕೆ ನೀವು ನಮ್ ಜೊತೆ ಸೇರ್ಕೊಬೇಕು. ನೀವು ಹೇಳಿ ನಮ್ ಜೊತೆ. ನಾವಾ? ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ, ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ, ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್. ಏನ್ ನಡೀತದೆ ಅಲ್ಲಿ? ಏನದು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇದ್ದೀರಾ? ಅಲ್ಲ ಮ್ಯಾಮ್, ನೀವಂತ ಸಿನ್ಸಿಯರ್ ಲೆಕ್ಚರ್ ಅನ್ನ ಕೆಲ್ಸದಿಂದ ತಗಲಾಕ್ಬಿಟ್ರಲ್ಲ ಮ್ಯಾಮ್, ನನ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ ಮ್ಯಾಮ್? ಏನೇನೋ ಕನ್ಸೆಲ್ಲ ಕಟ್ಕೊಂಬಂದಿದ್ದೆ ಮ್ಯಾಮ್ ನಾನು. ನಿಮ್ ಕನ್ಸಿನ ವಿಷಯ ಆಗಿರ್ಲಿ, ನಿಮ್ಗೆ ಇವತ್ತು ಕ್ಲಾಸ್ ಇಲ್ಲ, ನೀವೆಲ್ಲ ಮನೆಗೆ ಹೋಗ್ಬೋದು. ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ. ನೀವೀಗ ಪ್ರತಿಭಟನೆ ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಿಮ್ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಅವ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ ಲೆಕ್ಚರ್ಗಾಗಿರೋದು ನಿಮ್ಗೂ ಆಗುತ್ತೆ. ಓಹೋ, ಇದಕ್ಕೆಲ್ಲ ಬಗ್ಗೋರಲ್ಲ ನಾವು. ಅಲ್ಲ, ನಿಮ್ ಪೇರೆಂಟ್ಸ್ ಬಂದ್ರೆ ನಾನು ನೋಡ್ಕೊತೀನಿ. ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ, ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ. ಮ್ಯಾಮ್, ಯಾರಿರ್ಲಿ ಬಿಡ್ಲಿ, ಈ ಉಗ್ರವಾದ ಹೋರಾಟನ ನಾನು ನಿಲ್ಸಲ್ಲ. ನಾನು ನಿಮ್ಮನ್ನ ಖಂಡಿಸ್ತೀನಿ. ಈ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ ಧಿಕ್ಕಾರ, ಪ್ರಿನ್ಸಿಪಲ್ಗೆ ಧಿಕ್ಕಾರ ಧಿಕ್ಕಾರ. ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಇವಾಗ ನಿಮ್ ಹೋರಾಟ ನಿಲ್ಸಿಲ್ಲ ಅಂತಂದ್ರೆ ನಿಮ್ಮೆಲ್ಲರನ್ನೂ ಡಿಬಾರ್ ಮಾಡ್ಬೇಕಾಗತ್ತೆ. ನೀವ್ ಡಿಬಾರ್ ಮಾಡಿ ನಾವು ಡಮಾರ್ ಆದ್ರೂ ಅಷ್ಟೇ, ಮ್ಯಾನೇಜ್ಮೆಂಟ್ಗೆ ಮ್ಯಾನೇಜ್ಮೆಂಟ್ಗೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್. ಆಯ್ತಲ್ಲ ನಿಮ್ ಹೋರಾಟ ಎಲ್ಲ, ನೀವಿನ್ ಮನೆಗೆ ಹೋಗಿ. ಆದಷ್ಟು ಬೇಗ ಬೇರೆ ಲೆಕ್ಚರ್ ಅನ್ನು ಹುಡುಕ್ತೀನಿ.